ಹಲೋ, ಗುಡ್ ಮಾರ್ನಿಂಗ್ ಟು ಆಲ್ ಆಫ್ ಯು. ಐ ಆಮ್ ಪ್ರೊಫೆಸರ್ ಡಾಕ್ಟರ್ ಪರಂಪಳ್ಳಿ ಸುರೇಂದ್ರ ಉಪಾಧ್ಯಾಯ ಸ್ಪೀಕಿಂಗ್ ಫ್ರಮ್ ಬೆಂಗಳೂರು. ಈಗ ಮಂಗಲನ ಬಗ್ಗೆ ನಿಮಗೆ ನನ್ನ ಅನಿಸಿಕೆಯನ್ನು ಅಂತ ತಿಳಿಸಿಕೊಡ್ಲಿಕ್ಕಿದ್ದೇನೆ. ಮಂಗಲ್ ದೋಷ ಅಂತ ಅಂದರೆ ಸರಿಯಾಗಿ ನೋಡಿದ್ರೆ ಮಂಗಲ್ ದೋಷ ಯಾರಿಗೆ ಬರ್ತದೆ? ಗಂಡಸಿಗೂ ಹೆಂಗಸಿಗೂ? ಗಂಡಸಿನ ಜಾತಕದಲ್ಲಿ ಮಂಗಲ್ ನೋಡಿದರೆ ಅವನು ತಮ್ಮ ಅಥವಾ ಸಿಬ್ಲಿಂಗ್ಸ್ ಅಂತ ಕರೀಬೋದು. ಹಾ, ಮಾರ್ಸ್ ಲಗ್ನದಲ್ಲಿದ್ದರೆ ಅಥವಾ ಸಪ್ತಮದಲ್ಲಿದ್ದರೆ ಅಥವಾ ನಾಲ್ಕನೇ ಲಗ್ನವನ್ನು ನೋಡುವಾಗೆ ಹತ್ತನೇ ಮನೆಯಲ್ಲಿದ್ದರೆ 10, 11, 12, 1 ಓಕೆ, ದೃಷ್ಟಿ ನಾಲ್ಕನೇ ದೃಷ್ಟಿ ಲಗ್ನವನ್ನು ಆವಾಗ ಕೋಪಿಷ್ಠ ಅಂತ ನಾವು ಕರಿತೇವೆ. ಲಗ್ನ ಮಂಗಲ್ ಎರಡನೇ ಮನೆಯಲ್ಲಿದ್ದರೆ ಮಾತಿನಲ್ಲಿ ಬಿರುಸು, ಅಗ್ರೆಸಿವ್ನೆಸ್, ಸಡನ್ ಮುಖದ ಮೇಲೆ ಹೇಳುವುದು ಇದೆಲ್ಲ ಬರ್ತದೆ, ಒಪ್ಪಿದೆ. ಆದರೆ ಅದೇ ಹೆಂಗಸಿನ ಜಾತಕದಲ್ಲಿ ಮಂಗಲ್ ನಾಡಿಶಾಸ್ತ್ರ ಪ್ರಕಾರ ಗಂಡ, ಹೌದಲ್ಲ? ಗಂಡನಾದ ಮೇಲೆ ಅದು ಮಂಗಲ ದೋಷ ಅವರಿಗೆ ನೋಡಬೇಕಾಗ. ಕಾರಣ, ನೋಡದೇ ಇದ್ದರೆ ಆರೋಗ್ಯ ಕೆಡಬಹುದು, ಲಾಂಗೆವಿಟಿ ಆಯುಷ್ ತೊಂದರೆ ಆಗ್ಬೋದು. ಆದ್ದರಿಂದ 1, 4, 7, 8, 12 ಕೆಲವರು ಎರಡನೇ ಮನೆ ಕೂಡ ಮಂಗಲಿಕ್ ದೋಷ ಅಂತಾರೆ. 1, 2, 4, 7, 8, 12 ನಮ್ಮ ದಕ್ಷಿಣ ಕನ್ನಡದಲ್ಲಿ ಮಂಗಲನ ಅಮ್ಮನವರ ಕಾಟ ಅಂತ ಹೇಳ್ತೇವೆ. ನೀವು ಅಮ್ಮನವರಿಗೆ ಏನೋ ಒಂದು ಹರಕೆ ಸಲ್ಲಿಸಲಿಕ್ಕಿದ್ದು ಮರ್ತು ಹೋಗಿದ್ದೀರಿ, ಅದರಿಂದ ನಿಮಗೆ ಅದನ್ನು ಪರಿಹಾರ ಮಾಡಿದ್ವಿನ ನಿಮಗೆ ಸರಿಯಾಗುವುದಿಲ್ಲ. ಕೊನೆಗೆ ನಾವು ಏನು, ಓ ಹೌದು ಹೌದು ಕರೆಕ್ಟ್, ಅಂಬಲ್ಪಾಡಿ ದೇವಸ್ಥಾನಕ್ಕೂ ಕಟೀಲು ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೂ ಅಥವಾ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ಕಮಲಶಿಲೆಗೆ ಕೊಲ್ಲೂರಿ ಮುಖಾಂಬಿಕೆ ಸ್ಥಳಕ್ಕೂ ಇಲ್ಲ ಶೃಂಗೇರಿ ಶಾರದಾಂಬೆ ಶಂಕರಾಚಾರ್ಯರು ಸ್ಥಾಪನೆ ಮಾಡಿದ್ದಾರೆ, ಅಲ್ಲಿಗೆ ಹೋಗಿ ಹೇಳಿದ ಹರಕೆಯನ್ನು ತಿಳಿಸ್ಕೊಂಡು ಬರ್ತೇವೆ. ಇನ್ನು ಕೆಲವರು ಪೆರಡೂರಿಗೂ ಹೋಗುವುದು, ನಮ್ಮೂರಿನ ಸೊ ಆದ್ದರಿಂದ ಹೆಂಗಸಿನ ಜಾತಕದಲ್ಲಿ ನೀವು ಏನು ಮಾಡಬೇಕು? ಮಂಗಲ್ ಅಣ್ಣ ಅಥವಾ ತಮ್ಮ ಅಂತೇಳಿ ಸೂಚಿಸ್ತಾರೆ. ಬುಧನು ಚಿಕ್ಕ ತಮ್ಮ ಅಂತ ಕರಿಬೋದು. ಅದೇ ಗಂಡಸರ ಜಾತಕದಲ್ಲಿ ಬ್ರದರ್ ಇನ್ ಲಾ ಭಾವನಂಟನನ್ನು ನಾವು ನೋಡ್ಕೋಬೇಕು. ಓಕೆ, ಮಂಗಲ್ನಿಗೆ ಅಫ್ಲಿಕ್ಟ್ ಆದರೆ ಈಗ ನಾಡಿಶಾಸ್ತ್ರದಲ್ಲಿ ಏನಂದರೆ ರಾಹು ಕೇತು ಶನಿ ಮಂಗಲ್ ಜೊತೆಯಲ್ಲಿ ಒಂದು ಮಿತಿ ಇಲ್ಲ ದೃಷ್ಟಿ ಬಿದ್ದಲ್ಲಿ ದೋಷ ಅಂತ ಕರಿತೇವೆ, ಅಲ್ಲಿ ಮಂಗಲ್ ದೋಷವಿದೆ ಅಂತ. ಅದೇ ಗಂಡಸಿನ ಜಾತಕದಲ್ಲಿ ಶುಕ್ರ ಕಳತ್ರಕಾರ, ಶುಕ್ರನನ್ನೇ ಹೆಂಡತಿ ಅಂತ ನಾವು ಹೇಳ್ತೇವೆ. ಇನ್ನೂ ನಮ್ಮ ಪಂಡಿತ್ ರಥ್ ಅವರ ಪ್ರಕಾರ ಶುಕ್ರನಿಂದ ಏಳನೇ ಮನೆ ಅದೆಲ್ಲ ನೋಡೋದಂತ, ಆಯಿತಾ? ಸೊ ಶುಕ್ರನೇ ಮೂಲ, ಶುಕ್ರ ಹೆಂಡತಿ, ಶುಕ್ರನಿಗೆ ಅಫ್ಲಿಕ್ಟ್ ಆಗಿದ್ದಲ್ಲಿ ಅವರು ಹೇಳೋ ಪ್ರಕಾರ ಏನು ಗೊತ್ತಾ, ಶುಕ್ರನಿಂದ 12ನೇ ಮನೆಯಲ್ಲಿ 11ನೇ ಮನೆಯಲ್ಲಿ ಒಳ್ಳೆ ಗ್ರಹಗಳಿದ್ದರೆ ಮದುವೆಗೆ ಯಾವ ರೀತಿ ತೊಂದರೆ ಬರುವುದಿಲ್ಲ. ಅಲ್ಲೇ ಕೆಟ್ಟ ಗ್ರಹಗಳು ರಾಹು ಸೂರ್ಯ ಸೋ ಮೆಲ್ಫಿಕ್ ಇದ್ದರೆ ನಿಮಗೆ ತೊಂದರೆ ಆಗ್ತದೆ.
ಎರಡು ಮತ್ತು ಮೂರನೇ ಮನೆಯಲ್ಲಿ ಕೂಡ ಶುಕ್ರನಿಂದ ಒಳ್ಳೆಯ ಗ್ರಹಗಳಿದ್ದರೆ ನಿಮಗೆ ಮದುವೆಗೆ ಸುಗಮ. ಪಾಪಕರ್ತರಿ ಯೋಗ ಇರಬಾರದು. ಈಗ ಶುಕ್ರನ ಆಚೆ ಈಚೆ ಶನಿ ಅಥವಾ ಸೂರ್ಯ, ಸೂರ್ಯ ಈ ಕಡೆ ಶನಿ ಈ ಕಡೆ ಇದ್ದರೆ ಪಾಪಕರ್ತರಿ ಯೋಗ ಉಂಟಾಗ್ತದೆ. ಆವಾಗ ಕೂಡ ನಿಮಗೆ ದಿಕ್ಕತ್ತು ಉಂಟಾಗ್ತದೆ. ಆಯಿತಾ? ಸೊ 159 ಈ ಶನಿ ರಾಹು ಕೇತು ಮಂಗಲ್ನಿಂದ, ಆಯಿತಾ? 3711 ಮತ್ತು 212 ಉಪದಿಶನ್ ದ್ವಾದಶದಲ್ಲಿದ್ದವಾಗ ಮಂಗಲ್ ದೋಷ ಉಂಟಾಗ್ತದೆ. ಹಾಗಾದರೆ ಮಂಗಲ್ ಅಂದರೆ ಏನು? ಮಂಗಲ್ ಅಂದರೆ ಬೆಂಕಿ, ಮಂಗಲ್ ಅಂದರೆ ರಕ್ತ, ಮಂಗಲ್ ಅಂದರೆ ಉಷ್ಣ ಪ್ರಕೃತಿ, ಪಾಯಸು ಪಿಸ್ಟುಲ ನಾವೆಲ್ಲ ಹೇಳ್ತೇವೆ. ಆಯಿತಾ? ಮಂಗಲ್ ಅಂದರೆ ಈ ಮಸಲ್ಸ್, ಬಾಡಿ ಮಸಲ್ಸ್. ಓಕೆ, ಅದಕ್ಕೆ ಮಂಗಲ್ ಕಾರಣ. ಅದಕ್ಕೆ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸಿಗೆ ಮಂಗಲ್ ಅಂತೇವೆ. ಎಡತೆಡ ಅಂತೇಳಿ ಕೇಳೋ ಮಂಗಲ್ ಗೊತ್ತಾಗತ್ತೆ ಮಾತಿನಲ್ಲಿ, ಅವನ ಎಡತೆಡ ಮಾತಾಡಿದ್ರೆ ಇವನಿಗೆ ಮಂಗಲ್ ಪ್ರಬಲತೆ ಇದೆ. ಮಿಲಿಟ್ರಿಗೆ, ಪೊಲೀಸ್ ಹುದ್ದೆಗೆ, ಯಾಕಂದರೆ ರಫ್ ಅಂಡ್ ಟಫ್, ಅವರು ದೇ ಡೋಂಟ್ ಹ್ಯಾವ್ ಎನಿ ಅಂದರೆ ನರಮ್ನೆಸ್ ಅನ್ನೋದು ಅವರ ರಕ್ತದಲ್ಲಿ ಇಲ್ಲ. ಯಾತ್ರೆ ತೆಗೆದು ಕತ್ತಿನ ಪಟ್ಟಿ ಮೇಲೆ ಕತ್ತಿನ ಪಟ್ಟಿ ಹಿಡ್ಕೊಂಡು ಹೊಡೆದೇ ಬಿಡುತ್ತೆ, ಎಲ್ಲ ಹೊಡೆದೇ ಬಿಡುತ್ತೆ. ಮಂಗಲ್ ಅಂದರೆ ಜಗಳ ಗಂಟ. ನನಗೆ ಆ ಹೆಸರು ಉಂಟು, ಅಯ್ಯೋ ಸುರೇಂದ್ರ ಅಂತ ಜಗಳ ಗಂಟ. ಕಾರಣ ಮಂಗಲ್ ಸಪ್ತಮದಲ್ಲಿ, ಈಗಲೂ ಕೂಡ ಹಾಗೆ. ಐ ಎಮ್ ಎ ವೆರಿ ಅಗ್ರೆಸಿವ್ ಪರ್ಸನ್. ವೆಪನ್ಸ್ ಚಾಕು ಚೂರಿ, ಚಾಕು ಚೂರಿ ಎರಡು ಒಂದೇ. ಕತ್ತಿ ಲಂಗೋ. ಮಂಗಲ್ ಅಂದರೆ ಎಂಜಿನಿಯರ್ಸ್, ಸರ್ಜನ್, ಸರ್ಜರಿ ಮಾಡುವಂಥದ್ದು. ಈ ರಾಹು ಮತ್ತು ಮಂಗಲ್ ಇದ್ದರೆ ದೇ ಆರ್ ಫಿಟ್ ಫಾರ್ ಸರ್ಜರಿ ಅಂತ ಹೇಳ್ತೇವೆ. ಓಕೆ. ಆಮೇಲೆ ಮಂಗಲ್ ಅಂದರೆ ಫಸ್ಟು ಭೂಮಿಕಾ ಮಂಗಲ್, ಧರಣಿ ಸಂಭೂತ ಲ್ಯಾಂಡ್ ಅಂಡ್ ಪ್ರಾಪರ್ಟೀಸ್. ಇನ್ನು ಹವಳ, ಮಂಗಲಿಗೆ ಹವಳ, ತಾಮ್ರದ ಪಾತ್ರೆಗಳು. ಬ್ಲಡ್ ವೆಸಲ್ಸ್, ಗಾಲ್ ಬ್ಲ್ಯಾಡರ್, ಇದರಲ್ಲ ತೊಂದರೆ ಬಂದರೆ ಮಂಗಲಿನಿಂದಾಗಿ. ಈ ರೆಡ್ ಮೀಟ್, ಮಸೂರ್ ದಾಲ್ ಆ್ಯಂಡ್ ರೆಡ್ ಪೆಪ್ಪರ್, ಇದು ಕೂಡ ಮಂಗಲ್. ಅದಕ್ಕೆ ಮಸೂರ್ ದಾಲನ್ನು ಬ್ರಾಹ್ಮಣರಿಗೆ ದಾನ ಮಾಡಿ ಅಂತ ಹೇಳ್ತಾರೆ. ಮಂಗಲಿಗೆ ಏನಾದರೂ ದೋಷ ಇದೆ. ಸೊ ಮಂಗಲ್ ದೋಷ ಬಂದರೆ ಏನಾಗುತ್ತೆ? ಮುಂದೆ ಆಗ್ಬೋದು, ವಿಡೋ, ವಿಡೋ, ಗಂಡ ಬೇಗ ಸಾಯ್ಬೋದು, ಡೈವರ್ಸ್ ಆಗ್ಬೋದು, ಸಪರೇಷನ್ ಆಗ್ಬೋದು. ಗಂಡ ಹೆಂಡತಿಯ ಮಧ್ಯ ಅಂತರ ಏರ್ಪಡ್ಬೋದು, ಗಂಡ ಒಂದು ಕಡೆ ಹೆಂಡತಿ ಒಂದು ಕಡೆ. ಆವಾಗ ಗಂಡನಿಗೆ ಇಲ್ಲೀಗಲ್ ರಿಲೇಷನ್ಶಿಪ್ ಉಂಟಾಗ್ಬೋದು. ಗಂಡನಿಗೆ ಮದುವೆ ಆದ ತಾರೀಕಿನಿಂದ ಏನಾದರೂ ಒಂದು ಕಾಯಿಲೆ ಬರ್ತದೆ. ಇದಕ್ಕೆ ಕಾರಣ ಏನು ಹೇಳಿ? ನಿಮ್ಮ ನಿಮ್ಮ ಜಾತಕದಲ್ಲಿ ನೋಡಿಕೊಳ್ಳಿ, 6, 8, 12 ಮನೆಯಲ್ಲಿ ಈ ಮಂಗಲ್ ಇದ್ದರೆ ಹಾಗೆ ಆಗ್ತದೆ. 6, 8, 12 ಯಾವುದೋ ಹೆಣ್ಣಿನ ಜಾತಕದಲ್ಲಿ. ಈಗ ನಾನು ಮಾತಾಡ್ತಾ ಇರೋದು ನೋಡಿ, ಗಂಡಿನ ಜಾತಕದ ಬಗ್ಗೆ ಮಾತಾಡ್ತೇವೆ. ಆಮೇಲೆ ಮಂಗಲ್ ಶೀಘ್ರ ಸ್ಖಲನ, ಮಂಗಲ್ ಜಾಸ್ತಿ ಆ್ಯಕ್ಟಿವ್ ಇದ್ದವರು ಆಯ್ತು, 2 ನಿಮಿಷದಲ್ಲಿ ಮುಗಿಸಿಬಿಟ್ಟ ಹಾಗೆ ಸಾಯಿರಲ್ವ. ಅದರಿಂದ ದೇರ್ ಇಸ್ ಎ ಪಾಸಿಬಿಲಿಟಿ ಆಫ್ ಲೀಕ್ ವಾಟ್ರಿ ಟೈಪ್. ವೀರ್ಯ ಅನ್ನೋದು ವಾಟ್ರಿ ಟೈಪ್ ಆಗುವ ಸಾಧ್ಯತೆ ಉಂಟು. ಸೊ ಮಂಗಲ್ನ ಬಗ್ಗೆ ನೀವು ಹೇಳುವುದಾದರೆ ದೇರ್ ಆರ್ ಸೋ ಮೆನಿ ಥಿಂಗ್ಸ್. ಈಗ 12ನೇ ಇದು ಬಂದರೆ ಅಬ್ರಾಡಿಗೆ
ಹೋಗುವಂತಹ ಸಾಧ್ಯತೆ ಉಂಟು. ಹತ್ತನೇ ಮನೆಯಲ್ಲಿ ಮಂಗಲಿದ್ರೆ ನಿಮಗೆ ಒಂದು ರೀತಿಯಲ್ಲಿ ನೇಮ್ ಅಂಡ್ ಫೇಮ್ ಬರುವ ಸಾಧ್ಯತೆ ಉಂಟು. ಅಂದ್ರೆ ಈ ಕೋಆರ್ಡಿನೇಟ್ಸ್, ವಿಷ್ಣುಮೂರ್ತಿ ಪದ್ಧತಿಯಲ್ಲಿ ಕೋಆರ್ಡಿನೇಟ್ಸ್ 2711 ಮದುವೆಗೆ, 610 1610 ಡೈವರ್ಸಿಗೆ, 3 ಬಂದರೆ ನೇಬರ್ಸ್ ಹುಡುಗಿ ಬರ್ಬೋದು, 4 ಬಂದರೆ ಹೋಮ್ ಸ್ಟೇ ಹೋಮ್ ಲ್ಯಾಂಡ್ ಅಥವಾ ನಿಮ್ಮ ನಿಮ್ಮ ರಾಜ್ಯದ ಸ್ಪೌಸೇ ಸಿಗ್ಬೋದು, 9 ಬಂದರೆ ಡಿಸ್ಟೆನ್ಸ್ ಅಂದರೆ ಪರದೇಶ ಅಥವಾ ಪರ ರಾಜ್ಯದ ಸ್ಪೌಸ್ ಸಿಗ್ಬೋದು. ಸೊ ಇದೆಲ್ಲ ಒಂದು 6 ನಂಬರ್, 6 ಕೋಆರ್ಡಿನೇಟ್ಸ್. 6 ಬಂದರೆ ನಿಮ್ಮ ಕೊಲಿ ನಿಮ್ಮ ಫಿಯಾನ್ಸಿಯಾಗಿ ಬರುವ ಸಾಧ್ಯತೆ ಉಂಟು. ಹೀಗೆ ಒಂದೊಂದಕ್ಕೆ ಒಂದೊಂದು ಪರಿಭಾಷೆಯನ್ನು ಹಾಕಿದ. 8 ಬಂದರೆ 8ರಲ್ಲಿ ಸಿ, 8 ಕೋಆರ್ಡಿನೇಟ್ಸ್ ಅಂದರೆ ಇನ್ಹೆರಿಟ್. ಸಪೋಸ್ ಬೃಹಸ್ಪತಿ 8ನೇ ಮನೆಯಲ್ಲಿದ್ದಂತೆ ಅಥವಾ ಸ್ಕಾರ್ಪಿಯೋದಲ್ಲಿದ್ದಾನೆ, ಸ್ಕಾರ್ಪಿಯೋ ಇಸ್ ಕಾಲಪುರುಷನ 8ನೇ ಮನೆ, ನಿಮಗೆ ಇನ್ಹೆರಿಟೆನ್ಸ್ ಪ್ರಾಪರ್ಟಿ ಬರುತ್ತೆ ಸಿಕ್ಕಾಪಟ್ಟೆ. ಅಲ್ಲಿ ಏನಾಗ್ತದೆ ಅಂದರೆ ಹೆಂಡತಿ ಸಾಯ್ತಾಳೆ, ಯಾಕೆಂದರೆ 8ನೇ ಮನೆ ಅಲ್ವಾ. ಸೊ ಅವರ ಅವಳ ಪ್ರಾಪರ್ಟಿ ಎಲ್ಲ ನೀವು ಬಂದಿರುತ್ತೆ. ಕೆಲವರು ಅಂಥದ್ದನ್ನು ನೋಡಿ ಮದುವೆ ಆಗುವವರು ಇದ್ದಾರೆ ನಮ್ಮಲ್ಲಿ. 8ನೇ ಮನೆಯಲ್ಲಿ ಬೃಹಸ್ಪತಿ ಇದ್ದೇ ನನಗೆ ಬೇಕು ಸರ್ ಅಂತ. ಯಾಕಂದರೆ ಹೆಂಗೆ ಉಪಾಧ್ಯಾಯರು ಹೇಳಿದ್ದಾರೆ, ಇನ್ನೆರಡು ಪ್ರಾಪರ್ಟಿ ಸಿಗುತ್ತೆ ಎಂಟಿ ಸತ್ತು ಅಂತ. ಆಯಿತಾ, ಇನ್ನೊಂದು ಮದುವೆ ಮಾಡ್ಕೊಂಡ್ರೆ ಆಯಿತು. ಎಷ್ಟೆಷ್ಟು ಜನರು ಯಾವ್ಯಾವ ರೀತಿಯಲ್ಲಿ ಯೋಚನೆ ಮಾಡ್ತಾರೆ. ಈ ಕೋವಿಡ್ ಟೈಮ್ನಲ್ಲಂತೂ ಯೋಚನೆ ಮಾಡಬೇಕು, ಯಾಕಂದರೆ ಯಾರಿಗೂ ಈಗ ಇನ್ನೊಂದು ಅಲೆ ಬರ್ತಾ ಇದೆ ನಾವು. ಸೊ ಯಾರಿಗೂ ಜಾಬ್ ಇಲ್ಲ, ಜಾಬಿನ ಬಗ್ಗೆ ಕೇಳುವವರು ಭಾಳ ಯೋಚನೆ ಮಾಡಬೇಕಾಗ್ತದೆ. ಆಮೇಲೆ ಒಂದು ರೀತಿಯಲ್ಲಿ ತರ್ಕದಲ್ಲಿ ಮಂಗಲಿದ್ರೆ ಪವರ್ ಗಳಿಸು, ಎಮೋಷನಲ್ಲಿಂದ ಹಾಗಾದರೂ ಮಾಡಿ ನಮಗೆ ಪವರ್ ಸಿಗಬೇಕು. ಮೇಷದಲ್ಲಿ ಮಂಗಲಿದ್ರೆ ಅದು ಅವನದೇ ರಾಶಿ. ಸೊ ಒಂದು ರೀತಿಯಲ್ಲಿ ಡಿಸೈರ್ ಇರ್ತದೆ, ನನಗೆ ಅದು ಬೇಕು ಇದು ಬೇಕು, ಮನೆ ಮಕ್ಕಳು ಮಾಡಿದ್ರೆ ಗಿಫ್ಟ್ ಬೇಕು. ಈ ಮಂಗಲ್ ಅಂದರೆ ಮನೆ. ಸೊ ಯಾರಿಗೆ ಮಂಗಲ್ ಪ್ರಾಬ್ಲಮ್ ಇರ್ತದೆ ಅವ್ರ ಮನೆ ಹೋಗಿ ಅವ್ರು ಫಸ್ಟ್ ತೋರಿಸ್ದು ನಿಮ್ಮ ಮನೇನ, ಇಲ್ಲಿ ನೋಡಿ ವಾಯ್ ಇಲ್ಲಿ ಇದು ಕಟ್ಟಿದ್ದೇನೆ ಇದು ನೋಡಿ. ಅಲ್ಲೇ ನೋಡಿದರೆ ಒಂದೊಂದು ರೂಮಿಗೆ ಒಂದೊಂದು ಗ್ರಾನೈಟ್ ಇರುತ್ತೆ, ಎಲ್ಲ ಬಣ್ಣದ ಗ್ರಾನೈಟ್. ಏನು ನೋಡಿದರೆ ಅವರು ಕಸ್ಟಮರಿಂದ ಒಂದೊಂದು ತಗೊಂಡು ಹಾಕ್ಕೊಂಡಿದ್ದಾರೆ. ಅಲ್ಲಿವರೆಗೆ ಮನೆ ಕಟ್ಟೋದು 2 ವರ್ಷ ಆಯಿತು, ಯಾಕಂದರೆ ಅವರಿಗೆ ಬರಬೇಕಲ್ಲ, ಲೈನ್ಸಿಂದ ಸಿಗಬೇಕಲ್ಲ. ಹೀಗೆ ಒಂದೊಂದು ರಾಶಿಗೆ, ಈಗ ಸಿಂಹದಲ್ಲೇ ಇದ್ದರೆ ಭಾಳ ಗೊತ್ತು ಅಹಂಕಾರ ಟಿವಿ ಅಂತ, 70mm ರೀಲ್ ಬಿಡೋದಲ್ಲಿ ಮಕರದಲ್ಲಿ ಇದ್ದರೆ ಮಂಗಲ್ ಉಚ್ಚ. ಓಹ್, ನಾನು ಹಾಗೆ ಮಾಡಿದೆ ಹೀಗೆ ಮಾಡಿದೆ ಅಂತ ಹೇಳುವಂಥದ್ದು ಅಂದರೆ ತನ್ನೊಂದು ರಾಶಿಗೆಲ್ಲ ಇರ್ತದೆ ಅಂತ ಇಟ್ಕೊಳ್ಳಿ ಆಯಿತಾ. ಏನೇ ಇರಲಿ ಅದಕ್ಕೆ ನಿಮಗೆ ಏನಾದರೂ ಪರಿಹಾರ ಬೇಡವಾ, ರೆಮಿಡೀಸ್ ಬೇಡವಾ? ಎಸ್, ರೆಮಿಡೀಸ್ ಉಂಟು. ಏನು? ನವಗ್ರಹ ಹವನ ಮಾಡಿ ಶಾಂತಿ ಮಾಡಿ ಮಂಗಲ್ನಿಗೆ ಜಾಸ್ತಿ ಮಂತ್ರ ಅದನ್ನು ಮಾಡಿಸಿ, ಅದಕ್ಕೆ ದಕ್ಷಿಣ ಕೊಡಬೇಕು. ಒಂದು 2-3 ಮಂಗಲ್ನಿಗೆ 8 ಬ್ರಹ್ಮಚಾರ್ಯಗಳನ್ನಿಡ್ಬೋದು, ಮಂಗಲ್ 9 ಬ್ರಹ್ಮಚಾರ್ಯಗಳಿರ್ಬೋದು. ಮಂಗಲ್ನ ಸಂಖ್ಯೆ 9 ಅಲ್ಲ. ಸೊ ಆವಾಗ ಬ್ರಹ್ಮಚಾರಿಗಳಿಗೆ 1,000 ರೂಪಾಯಿ ದಕ್ಷಿಣ ಕೊಡಬೇಕಾಗುತ್ತೆ. ಅವರು 1,000 ಮಂತ್ರವನ್ನು ಮಂಗಲ್ನ ಜಪ ಮಾಡ್ತಾರೆ. ಮಸೂರ್ ದಾಲನ್ನು ನೀವು ದಾನ ಮಾಡ್ಬೋದು ಆಯಿತಾ. ಕಾರ್ತಿಕೇಯ ಸುಬ್ರಹ್ಮಣ್ಯ ಇವರ ಪೂಜೆ ಮಾಡ್ಬೋದು. ಸುಬ್ರಹ್ಮಣ್ಯ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಸುಬ್ರಹ್ಮಣ್ಯ, ಆದರೆ ನಮ್ಮೂರಿನಲ್ಲಿ ಅಂಬಲ್ಪಾಡಿ ಅಥವಾ ನಮ್ಮ ಅಮೃತೇಶ್ವರಿ ಅಥವಾ ದುರ್ಗಾ ಚಂಡಿಕಾ, ಚಂಡಿಕಾ ದುರ್ಗಾ ಈಗ ಹೊಸದಾಗಿ ಆಗಿರೋದು. ಹೀಗೆ ದುರ್ಗಾ ಮಾತೆಯನ್ನು ನಂಬ್ತಾರೆ. ಒಂದು ವೇಳೆ ಮಂಗಲ್ ಒಳ್ಳೆಯ ರೀತಿಯಲ್ಲಿ ಇದ್ದರೆ ಕೋರಲ್ ಹಾಕೊಳ್ಳಿ. ನಾನು ಒಂದು ಸರಿ ಹಾಗೆ ಮಾಡಿದ್ದೇನೆ,
ಮಂಗಲ್ ಸಪ್ತಮದಲ್ಲಿದ್ದಾವಾಗ ಮಂಗಲ್ ಮತ್ತು ಸೂರ್ಯ ಕೋರಲ್ ಹಳ ಹವಳವನ್ನು ಸಜೆಸ್ಟ್ ಮಾಡಿದೆ. ಸೊ ನಾನೇ ಎಕ್ಸ್ಪೆರಿಮೆಂಟ್ ಮಾಡಿದೆ ಅಂತ ಇಟ್ಕೊಂಡೆ. ಸೊ ನಾಲ್ಕೇ ದಿವಸದಲ್ಲಿ ಬ್ರೇಕ್ ಆಗಿ ಅಂದರೆ ಮದುವೆ ಆಗಿಲ್ಲ. ಸೊ ಒಳ್ಳೆಯದಾಗ್ತಿದ್ದೀನಿ. ಸೊ ಮಂಗಲ್ನಿಗೆ ಕೆಲವರು ಕೇಳ್ತಾರೆ ಪರಿಹಾರ ಏನು ಸರ್ ಅಂತ, ಆಯಿತಾ? ಸೊ ನೋಡಿ, ತೀಕ್ಷ್ಣವಾಗಿ ನೀವು ಅಬ್ಸರ್ವ್ ಮಾಡಿದರೆ ನಿಮಗೆ ಅರ್ಥ ಆಗ್ತದೆ. ನಿಮ್ಮ ಸಂಸಾರದ ಜಾತಕಗಳನ್ನು ತೆಗೆದುಕೊಂಡು ಕೂಲಂಕುಷವಾಗಿ ನೋಡಿ, ಆವಾಗ ನಿಮ್ಗೆ ಗೊತ್ತಾಗ್ತದೆ ಮಂಗಲ್ ಇಂದ ಯಾವ ರೀತಿಯಲ್ಲಿ ಪ್ರಾಬ್ಲಮ್. ಮಂಗಲ್ ಮಂಗಲ್ ಮನೆಯಲ್ಲೇ ಇದ್ದರೆ ಮಂಗಲ್ ದೋಷ ಇಲ್ಲ, ಮಂಗಲ್ ಗುರು ಜೊತೆಯಲ್ಲಿದ್ದರೆ ಮಂಗಲ್ ದೋಷ ಇಲ್ಲ, ಮಂಗಲ್ ಕರ್ಕದಲ್ಲಿದ್ದರೆ ಶನಿ ಜೊತೆಯಲ್ಲಿದ್ದರೆ ಅಲ್ಲಿ ವಿಪರೀತ ರಾಜಯೋಗ. ಮಂಗಲ್ ಒಂದು ವೇಳೆ ಯಾಕೆ ಕರ್ಕಾಟಕ ಲಗ್ನಕ್ಕೆ ಅದು 10ನೇ ಮನೆ ಅಧಿಪತಿ, ಓಕೆ? 10th ಹೌಸ್ ಲಾರ್ಡ್ ಮಂಗಲ್ ವಿತ್ ಸ್ಯಾಟರ್ನ್ ಸಪ್ತಮ ಅಧಿಪತಿ, ವಿಪರೀತ ರಾಜಯೋಗ ಭಯಂಕರ. ಆದರೆ ಮಂಗಲಲ್ಲಿ ನೀಚ ನೀಚ ಮಂಗಲಿದ್ರೆ ಏನಾಗ್ತದೆ, ಒಂದು ರೀತಿಯಲ್ಲಿ ಮಂಗಲ್ನಿಗೂ ಶನಿಗೂ ತುಕ್ಕಾಟ. ಆವಾಗ ದರ್ ಇಸ್ ಮೇ ಬಿ ಸಬ್ಮಿಷನ್, ಡೈವರ್ಸ್ ಇಸ್ ಇಂಡಿಕೇಟೆಡ್. ಆದರೆ ಧನವಂತರಂತೂ ಗ್ಯಾರಂಟಿ ಆಗಬೇಕು. ಹಾಗೆ ಮಂಗಲ್ ಶನಿ ಮನೆಯಲ್ಲಿ ಉಚ್ಚ, ಸೊ ಆವಾಗ ಮಂಗಲ್ನಿಂದ ನಿಮಗೆ ಒಳ್ಳೆಯದಾಗ್ತದೆ. ಮಂಗಲ್ ಇರಬೇಕು, ಆ್ಯಕ್ಚುಲಿ ಸೆಕ್ಸ್ ಕಾಮ ಮಂಗಲ್ ಮುಖ್ಯ. ಮಂಗಲ್ ಇಲ್ಲದೆ ಜಾತಕ ಸೌಮ್ಯ ಜಾತಕ, ನಾನು ಮೊದಲು ಹೇಳಿದ್ದೇನೆ, ಸೌಮ್ಯ ಜಾತಕದವರನ್ನು ಮದುವೆ ಆದರೆ ನೀವು ಶಾಂತಿಯಾಗಿ ನಿದ್ದೆ ಮಾಡ್ತಾ ಇರ್ತೀರ ಅಷ್ಟೇ, ಮತ್ತೆ ಏನು ಮಾಡೋದು, ಓಕೆ? ಸೊ ಇಷ್ಟನ್ನು ಹೇಳಿ 9481156540 ಇಸ್ ನನ್ನ ಮೊಬೈಲ್ ನಂಬರ್. ಕೆಲವರು ಕೇಳ್ತಾರೆ ಸರ್ ಮೊಬೈಲ್ ನಂಬರ್, ಯಾಕಂದರೆ ಅವರು ಈ ವಿಡಿಯೋವನ್ನು ಪೂರ್ಣ ನೋಡೋದಿಲ್ಲ, ಸ್ಕಿಪ್ 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 ಮಾಡಿ ಬೇಕಾದ್ದನ್ನು ತಗೊಂಡು ಬ್ಯಾಡ್ದನ್ನು ಬಿಡ್ತಾರೆ. ತಪ್ಪು, ನನ್ನ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಆಮೇಲೆ ಅದರ ಬಗ್ಗೆ ಯೋಚನೆ ಮಾಡಿ, ಇಲ್ಲಾಂದರೆ ನೀವೇನು ಕಲಿಯುವುದಿಲ್ಲ. ಹಾಂ, ಈಗ ನಮ್ಮಂಥ 60 ವರ್ಷ 65 ವರ್ಷದವರೆಗೆ ಕಲಿತು ಏನಾಗಬೇಕಾದಿಲ್ಲ, ಆಯಿತಾ? ಕಲಿಯುವ ಆಸೆ ಇದ್ದವರು 20 ರಿಂದ 25 ರಿಂದ 55 60 ವರ್ಷದವರೆಗೆ ನೀವು ನೋಡ್ಬೋದು, ನಿಮಗೆ ಅದು ಉಪಯೋಗ ಆಗ್ತದೆ, ಆಯಿತಾ? ಇಷ್ಟೇ ನಾನು ಇಲ್ಲಿಗೆ ಮುಗಿಸ್ತೇನೆ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ. ಐ ಥಿಂಕ್ ನಿನ್ನೆ ಶನಿ ಮತ್ತು ಗುರು ನೋಡಿದಿರಾ, ಭಾಳ ನಾನು ನೋಡಿದಾಗ ಶನಿ ಜಸ್ಟ್ ಒಂದು ಬಿಂದು ಮೇಲಿದ್ದಾನೆ ಅಷ್ಟೇ, ಗುರುವಿನಿಂದ ಒಂದು ಬಿಂದು ದೂರದಲ್ಲಿ ಕಾಣ. ಇವತ್ತು ನೋಡಬೇಕು, ಆಯಿತಾ? ಭಾಳ ಚೆನ್ನಾಗಿದೆ. ಸೊ ನೋಡಿ, ನೋಡುವಂಥ ಅವಕಾಶವನ್ನು ತಪ್ಪಿಸ್ಕೊಳ್ಬೇಡಿ, ಯಾಕಂದರೆ ಮತ್ತೆ ಸಿಗಲಿಕ್ಕಿಲ್ಲ ನಿಮಗೆ. ನಮಸ್ಕಾರ.